ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ 7ನೇ ವೇತನ ಆಯೋಗಕ್ಕೆ ಸರ್ಕಾರಿ ನೌಕರರು ಕಾಯ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಬಿಗ್ ಅಪ್ಡೇಟ್ ಇದೆ. ರಾಜ್ಯದ ಸರ್ಕಾರಿ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ 7ನೇ ವೇತನ ಆಯೋಗದ ಏನೆಲ್ಲ ಅಪ್ಡೇಟ್ಸ್ಗಳಿದ್ದಾವೆ ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾಕೆ ಡಿಲೇ ಆಗ್ತಾ ಇದೆ, ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ, ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಲೈವ್ ಸೆಷನ್ನಲ್ಲಿ ತಿಳಿದುಕೊಳ್ಳೋಣ. ಮಾಹಿತಿಯನ್ನು ಲೈಕ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ 7th ಪೇ ಕಮಿಷನ್, ನೀತಿ ಸಂಹಿತೆ, ಆರ್ಥಿಕ ಬಿಕ್ಕಟ್ಟು, 7ನೇ ವೇತನ ಆಯೋಗ ಒಂದು ವರದಿ ಜಾರಿಗೆ ನಿಧಾನಗತಿ ಕರ್ನಾಟಕ ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಕ್ಲಿಯರ್ ಕಟ್ ಆಗಿ ರೀಸನ್ಗಳು ಬರ್ತಾ ಇದ್ದಾವೆ. ಏನೆಲ್ಲ ರೀಸನ್ಗಳಿದ್ದಾವೆ, ಯಾಕೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಉಪಮುಖ್ಯಮಂತ್ರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ, ಆರ್ಥಿಕ ಬಿಕ್ಕಟ್ಟು ಯಾಕೆ, ಎಷ್ಟು ಹಣ ವ್ಯಯವಾಗಲಿದೆ, ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ನೀಡಿದರೆ ಸರ್ಕಾರದ ಆರ್ಥಿಕ ಖಜಾನೆ ಯಾವ ರೀತಿಯಾಗಿ ಖಾಲಿಯಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಾಹಿತಿ ನೋಡ್ತಾ ಇರೋರು ಎಲ್ಲರೂ ಸಹ ಲೈಕ್ ಮಾಡೋದನ್ನು ಮರಿಬೇಡಿ. ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳಿದೆ ರಾಜ್ಯದ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ ಬೆಂಗಳೂರು 14ನೇ ದಿನ ಬಂದಿರುವಂಥ ಇಂಪಾರ್ಟೆಂಟ್ ಆದಂಥ ಅಪ್ಡೇಟ್ ಇದೆ. ಏನಿದೆ ಅಪ್ಡೇಟ್ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಾಹಿತಿ ನೋಡೋರೆಲ್ಲರೂ ಸಹ ಲೈಕ್ ಮಾಡಬೇಕಾಗಿ ವಿನಂತಿ. ರಾಜ್ಯದ ಸರ್ಕಾರಿ ನೌಕರರ ವೇತನ ಆಯೋಗ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 2 ಹಂತದ ಚುನಾವಣೆಗಳು ಮುಗಿದು ಹೋಗಿವೆ, ಆದರೆ ದೇಶದಲ್ಲಿ ಒಂದು 7 ಹಂತದ ಚುನಾವಣೆಗಳು ನಡೀತಾ ಇರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಮುಗಿದಿರುವುದರಿಂದ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಸಡಿಲಗೊಳಿಸಬೇಕು ಅಂತ ಕರ್ನಾಟಕ ರಾಜ್ಯದ ಏನು ಮುಖ್ಯ ಕಾರ್ಯದರ್ಶಿ ಅವರು ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಒಂದು ಪತ್ರದಲ್ಲಿ ಏನಿದೆ ಅದರ ಮಾಹಿತಿಯನ್ನು ಸಹ ತೆಗೆದುಕೊಳ್ಳೋಣ. ದಯವಿಟ್ಟು ಮಾಹಿತಿ ನೋಡೋರು ಸಹ ಲೈಕ್ ಮಾಡಬೇಕು. ಫಿಟ್ಮೆಂಟ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ, ಎಷ್ಟು ಪರ್ಸೆಂಟ್ ಇದೆ, ಎಷ್ಟು 35%, 40%, 45%, ಎಷ್ಟು ಪರ್ಸೆಂಟೇಜ್ ಫಿಟ್ಮೆಂಟ್ ನೀಡಿದರೆ ಅದು ಒಳ್ಳೆಯ ಫಿಟ್ಮೆಂಟ್ ಎಂಬುದರ ಬಗ್ಗೆ ದಯವಿಟ್ಟು ನೀವು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ. ನೋಡೋಣ ಸಂಪೂರ್ಣವಾಗಿ ಮಾಹಿತಿ. ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ವಿಘ್ನ ಬರ್ತಾ ಇದೆ, ಏನಿದೆ ನೀತಿ ಸಂಹಿತೆ ಒಂದನೇದಾಗಿ, ಎರಡನೇದಾಗಿ ಆರ್ಥಿಕ ಬಿಕ್ಕಟ್ಟು, ಮೂರನೇದಾಗಿ ವೇತನ ಆಯೋಗದ ವರದಿ, ರಾಜ್ಯ ಸರ್ಕಾರವೇ ನಿಧಾನಗತಿ ಮಾಡ್ತಾ ಇದೆ ಎಂಬುದರ ಬಗ್ಗೆ ಇಲ್ಲಿ ಮಹತ್ವದ ಮಾಹಿತಿ ಬರ್ತಾ ಇದೆ. ಜೊತೆಗಾಗಿ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇನ್ನೇನು ಈಗ ವರದಿ ಜಾರಿ ಆಗುತ್ತೆ, ಆಗ ಜಾರಿ ಆಗುತ್ತೆ ಎಂದು ಕಾದು ಕುಳಿತಿದ್ದ ಆಯಿತು ರಾಜ್ಯ ಸರ್ಕಾರಿ ನೌಕರರು, ಹೌದು ಅಲ್ವಾ, ನೀವೇ ಹೇಳಬೇಕು. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಏನು 2022ರಲ್ಲಿ ಬರಬೇಕಾಗಿರುವಂಥ 7ನೇ ವೇತನ ಆಯೋಗ, ಅಲ್ಲಿ BJP ಸರ್ಕಾರ ಡಿಲೇ ಮಾಡ್ತು, ಈಗ ಕಾಂಗ್ರೆಸ್ ಸರ್ಕಾರ ಪ್ರೆಸೆಂಟಾಗಿ ಡಿಲೇ ಮಾಡ್ತಾ ಇದೆ. ಹಾಗಿದ್ದಲ್ಲಿ ಆಗ ಬರುತ್ತೆ ಈಗ ಬರುತ್ತೆ ಅಂತ ರಾಜ್ಯದಲ್ಲಿ ಕಾದು ಕುಳಿತಿರುವಂಥ ಸರ್ಕಾರಿ ನೌಕರರಿಗೆ ಶಾಕ್ ಮೇಲೆ ಶಾಕ್ ನೀಡ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರಗಳು ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಏನಾಗ್ತಾ ಇದೆ ರಾಜ್ಯದಲ್ಲಿ ಹೀಗೆ, ಈ ಒಂದು ಕಾರಣವೇನಿದೆ, ಮುಖ್ಯವಾಗಿ ರಾಜ್ಯದಲ್ಲಿ ವೇತನ ಆಯೋಗ ವಿಳಂಬಕ್ಕೆ ಕಾರಣವೇನು ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ. ಏನಂದರೆ ವೇತನ ಆಯೋಗದ ವರದಿ ಮಾತ್ರ ಜಾರಿಗೆ ಬಂದು ಸರ್ಕಾರಿ ನೌಕರರ ಕನಸು ನನಸಾಗಿಲ್ಲ. ಆದರೆ ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಈಗ ನೀತಿ ಸಂಹಿತೆ, ಗ್ಯಾರಂಟಿ ಯೋಜನೆಗಳು ಮತ್ತು ಆರ್ಥಿಕ ಬಿಕ್ಕಟ್ಟುಗಳಿಂದ ಸರ್ಕಾರ 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೆ ತರಲು ನಿಧಾನಗತಿಯನ್ನು ಅನುಸರಿಸುತ್ತಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಹೌದು, ಈ ಒಂದು ಆರೋಪ ನಿಜವಾಗಲೂ ಹೌದು. ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಪ್ರಮುಖವಾದ ಕಾರಣಗಳಿಂದಲೇ ಈ ಒಂದು ಹಿಡಿದಿಡಲಾಗಿದೆ ವೇತನ ಆಯೋಗ ಎಂಬುದರ ಬಗ್ಗೆ ಸರ್ಕಾರಿ ನೌಕರರಿಗೆ ಗೊತ್ತಿರುವಂಥ ಒಂದು ವಿಚಾರ. ಇಲ್ಲಿ ನೀತಿ ಸಂಹಿತೆ, ಯಾಕೆ ನೀತಿ ಸಂಹಿತೆ ಅಡ್ಡಿ ಆಗುತ್ತೆ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಯಾಕೆ ಅಡ್ಡಿ ಆಗಲಿದೆ ಅಂದರೆ, ಈಗಾಗಲೇ 2 ಹಂತದ ಚುನಾವಣೆಗಳು ಮುಗಿದ್ರೂ ಸಹ ದೇಶದಲ್ಲಿ ಇನ್ನೂ ಚುನಾವಣೆಗಳು ನಡೀತಾ ಇದ್ದಾವೆ. ಹಾಗಾಗಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದೆ. ಇದಕ್ಕೆ ಪರಿಹಾರವೇನಿದೆ, ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಬೇಕು ವೇತನ ಆಯೋಗ ಜಾರಿಗೆ ತರಬೇಕಂದ್ರೆ? ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 7ನೇ ವೇತನ ಆಯೋಗ ಜಾರಿಗೆ ತರುವ ಒಂದು ನಿಮಿತ್ತವಾಗಿ ರಾಜ್ಯದಲ್ಲಿ ವಿವಿಧ ಒಂದು ಯೋಜನೆಗಳು ಜಾರಿಗೆ ತರೋದಕ್ಕೆ ಕೇಂದ್ರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಏನು ಹೇಳಿದ್ದಾರೆ
ಹೇಳಿದ್ದಾರೆ. ರಾಜ್ಯದಲ್ಲಿ ಪ್ರಮುಖ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು, ಅದಕ್ಕಾಗಿ ಚುನಾವಣಾ ನೀತಿ ಸಂಹಿತೆ ಸಡಿಲಗೊಳಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಒಂದು ಈ ಒಂದು ಪತ್ರವನ್ನು ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ಇದು ಒಂದು ನೀತಿ ಸಂಹಿತೆ ಕುರಿತು ಒಂದು ಪರಿಹಾರ. ಎರಡನೆಯದು ಗ್ಯಾರಂಟಿ ಯೋಜನೆಗಳು. ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಪ್ರಮುಖವಾಗಿ ನೀಡ್ತಾ ಇದೆ ರಾಜ್ಯ ಸರ್ಕಾರ. ಹಾಗಾಗಿ ಆ ಒಂದು ನೆಪವನ್ನೇ ಇಟ್ಟುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ನೀಡಿದರೆ ರಾಜ್ಯದ ಒಂದು ಏನೋ 5 ಗ್ಯಾರಂಟಿಗಳ ಜೊತೆಗೆ 6ನೇ ಗ್ಯಾರಂಟಿಯನ್ನಾಗಿ ವೇತನ ಆಯೋಗ ನೀಡ್ತೀವಿ ಅಂತ ಹೇಳಿದ್ರೆ, ಆದರೂ ಸಹ ರಾಜ್ಯದ ಸರ್ಕಾರಿ ನೌಕರರಿಗೆ ಎಲ್ಲೋ ಒಂದು ಕಡೆ ಮೋಸವಾಗ್ತಾ ಇದೆ ಎಂಬುದ್ರ ಬಗ್ಗೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. 5 ಗ್ಯಾರಂಟಿ ಯೋಜನೆಗಳು. ಹೌದು, ಗ್ಯಾರಂಟಿ ಯೋಜನೆಗಳು ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ನೀಡ್ತಾ ಇದೆ. ಆದರೆ ಅದರ ಜೊತೆಗಾಗಿ ರಾಜ್ಯದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚಿನ ಸರ್ಕಾರಿ ನೌಕರರು ಮತ್ತು ನಿವೃತ್ತ ಸರ್ಕಾರಿ ನೌಕರರಿದ್ದಾರೆ 4-5 ಲಕ್ಷ. ಆ ಎಲ್ಲ ಸರ್ಕಾರಿ ನೌಕರರಿಗೂ ಸಹ ಅವರ ಒಂದು ಹಕ್ಕನ್ನು ವೇತನ ಆಯೋಗವನ್ನು ನೀಡೋದ್ರಲ್ಲಿ ಯಾಕೆ ಈ ರೀತಿ ಅಂತ ನಿಧಾನಗತಿ. ಇದಕ್ಕೆ ಏನು ಮಾಡಬೇಕು ರಾಜ್ಯ ಸರ್ಕಾರ ಎಂಬುದ್ರ ಬಗ್ಗೆ ಪರಿಹಾರ ಅಂದರೆ, ಗ್ಯಾರಂಟಿ ಯೋಜನೆಗಳು ಒಂದು ಕಡೆ ಆದರೆ ಅದರ ಜೊತೆ ಜೊತೆಗಾಗಿನೇ ರಾಜ್ಯ ಸರ್ಕಾರಿ ನೌಕರರ ಹಕ್ಕನ್ನು ಸರ್ಕಾರಿ ನೌಕರಿಗೆ ನೀಡಬೇಕು ಎಂಬುದ್ರ ಬಗ್ಗೆ ಈಗ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಆರ್ಥಿಕ ಬಿಕ್ಕಟ್ಟು ಏನಿದೆ, ಆರ್ಥಿಕ ಬಿಕ್ಕಟ್ಟು ರಾಜ್ಯದಲ್ಲಿ ಎಲ್ಲ ರೀತಿಯಾಗಿ ಒಂದು ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ, ರಾಜ್ಯದ ಪರಿಸ್ಥಿತಿ ಸರಿಯಿಲ್ಲ, ಹಾಗಾಗಿ ಮತ್ತು ರಾಜ್ಯದಲ್ಲಿ ಆ ಒಂದು ಹಣಕಾಸಿನ ವ್ಯವಸ್ಥೆ ಒಂದು ಸ್ವಲ್ಪ ಸರಿಯಿಲ್ಲ, ಅದಕ್ಕಾಗಿ ರಾಜ್ಯದಲ್ಲಿ ವೇತನ ಆಯೋಗ ನೀಡೋದಕ್ಕೆ ಆಗೋದಿಲ್ಲ, ವಿವಿಧ ಕಾರಣಗಳು ನೀಡ್ತಾ ಇದ್ದಾವೆ. ಹಾಗಾಗಿ ನೋಡ್ತಾ ಇದ್ದೀರಾ, ಈ ಸರ್ಕಾರದಿಂದ ಸಾಧ್ಯವಾಗದು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ವಿವರಿಸು. ಆದರೆ ಇಲ್ಲಿ ನೀಡ್ತಾರೆ ಆದರೆ ನಿಧಾನಗತಿ ಆಗುತ್ತೆ ಎಂಬುದ್ರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಆಗಿರ್ಬೋದು, ಆರ್ಥಿಕ ಬಿಕ್ಕಟ್ಟು ಆಗಿರ್ಬೋದು, ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ವಿವಿಧ ರೀತಿಯಂಥ ಒಂದು ಕಾರಣಗಳನ್ನು ಒಡ್ತಾ ಇದ್ದಾರೆ. ಆದರೆ ಅದನ್ನು ಡಿಲೇ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಈಗಾಗಲೇ 2 ಸಲ ಡಿಲೇ ಮಾಡೋದ್ರಿಂದ 3ನೇ ಸಲಕ್ಕೆ ಡಿಲೇ ಮಾಡೋದಕ್ಕೆ ಅವಕಾಶವೇ ಇರೋದಿಲ್ಲ ರಾಜ್ಯದಲ್ಲಿ ಎಂಬುದರ ಬಗ್ಗೆ ನಿಮಗೆ ಗೊತ್ತಿರುವಂಥ ಒಂದು ವಿಚಾರ ತಿಳಿದುಕೊಳ್ಳಿ. ಏನಂದರೆ ಮಧ್ಯಂತರ ಪರಿಹಾರವನ್ನು ಏನೋ ಎಷ್ಟು ಬಾರಿಗೆ ಮಾತ್ರ, 1-2 ಬಾರಿ ಮಾತ್ರ ಒಂದು ಹೆಚ್ಚಿಗೆ ಮಾಡಬಹುದು. ಮಧ್ಯಂತರ ಆಯಾರ ಏನು ಇರುತ್ತಲ್ಲ, ಆ ಒಂದು ಆಯಾರನ್ನು ಅದಕ್ಕೆ ಕಂಟಿನ್ಯೂ ಆಗಿ 5-6 ವರ್ಷಗಳು ಹಾಗೇನೆ ಆಯಾರ ನೀಡೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಗಮನಿಸಬೇಕು ಈ ಒಂದು ಪಾಯಿಂಟನ್ನು ಎಂಬುದ್ರ ಬಗ್ಗೆ. ಏನಂದರೆ ಆಯಾರು 17% ಏನು ಪಡಿತಾ ಇದ್ದೀರಾ, ಆ ಒಂದು ಆಯಾರನ್ನು ಕಂಟಿನ್ಯೂ ಆಗಿ ನೀಡೋದಕ್ಕೆ ರಾಜ್ಯ ಸರ್ಕಾರ ಆ ಒಂದು ಪ್ರಯೋಜನ ಇರೋದಿಲ್ಲ ಒಂದು ಸಂವಿಧಾನದಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಏನು ಆಯಾರನ್ನು 2 ಬಾರಿಗೆ ಮಾತ್ರ ಒಂದು ನೀಡಬೇಕು, ಮುಂದೆ ಅದನ್ನು ಹಾಗೆ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನು 7ನೇ ವೇತನ ಆಯೋಗ, ಆ ಸಂಬಂಧಿಸಿದಂಥ ವೇತನ ಆಯೋಗ ನೀಡಬೇಕಾಗುತ್ತೆ, ಅದಕ್ಕೆ ಪ್ಲಸ್ ಮಾಡಿ. ಹಾಗಾಗಿ ವೇತನ ಆಯೋಗ ಡಿಲೇ ಆಗೋದಿಲ್ಲ ಇನ್ನು ಮುಂದೆ, ಈಗಾಗಲೇ ಮ್ಯಾಕ್ಸಿಮಮ್ ಡಿಲೇ ಆಗಿದೆ ಎಂಬುದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಯಾಕಂದರೆ ರಾಜ್ಯದಲ್ಲಿ ಮತ್ತೆ ಈ ರೀತಿಯಂಥ ಡಿಲೇ ಆಗೋದಕ್ಕೆ ಈಗ ಇಲ್ಲಿ ಒಂದು ಯಾವುದೇ ರೀತಿಯಂಥ ದಾರಿ ಇಲ್ಲ ಎಂಬುದರ ಬಗ್ಗೆ ಹೇಳಿಕೊಡ್ತೀನಿ ನಾನು. ನೆಕ್ಸ್ಟು, ರಾಜ್ಯ ಸರ್ಕಾರಿ ನೌಕರರೇ ದಯವಿಟ್ಟು ಮಾಹಿತಿಯನ್ನು ವೀಕ್ಷಣೆ ಮಾಡ್ತಾ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೀನಿ ಮತ್ತೆ ನೋಡ್ತಾ ಹೋಗಿ ಮುಂದಿನ ಒಂದು ಮಾಹಿತಿಯನ್ನು. ಏನಂದರೆ ಆರ್ಥಿಕ ಬಿಕ್ಕಟ್ಟು, ರಾಜ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟು ಅಂತ ಹೇಳ್ತಾ ಇದ್ದಾರೆ. ಆರ್ಥಿಕ ಬಿಕ್ಕಟ್ಟು ಯಾವುದೇ ಇಲ್ಲ, GST ಒಂದನೇ ಸ್ಥಾನಕ್ಕೆ ಏರ್ತಾ ಇದೆ ರಾಜ್ಯ ಸರ್ಕಾರ, ಮತ್ತು ಆರ್ಥಿಕವಾಗಿ ಸದೃಢವಾಗಿದೆ 3ನೇ ಸ್ಥಾನದಲ್ಲಿದೆ ಕರ್ನಾಟಕ ರಾಜ್ಯ ಎಂಬುದ್ರ ಬಗ್ಗೆ ನಿಮಗೆ ಗೊತ್ತಿರುವಂಥ ಒಂದು ವಿಚಾರ. ಆದರೆ ವಿವಿಧ ಕಾರಣಗಳು ನೀಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ BJP ಸರ್ಕಾರ ಆಗಿರ್ಬೋದು ಅಥವಾ ಈಗ ಕಾಂಗ್ರೆಸ್ ಸರ್ಕಾರವಾಗಿರ್ಬೋದು, ಈ ರೀತಿಯಂಥ ಕಾರಣಗಳನ್ನು ನೀಡಿ ನೌಕರರಿಗೆ ಇಲ್ಲಿ ಯಾವ ಒಂದು ಇಲ್ಲಿ ಮಂಗ್ಯ ಮಾಡುವಂಥ ಕೆಲಸ ಆಗ್ತಾ ಇದೆ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಒಂದು ದೊಡ್ಡ ಸಮಾವೇಶವನ್ನು ಮಾಡಲಾಗಿತ್ತು ರಾಜ್ಯ 7ನೇ ವೇತನ ಆಯೋಗ ಪಡೆಯೋದಕ್ಕೆ. ಹಾಗಾಗಿ ಲಕ್ಷಾಂತರ ಸರ್ಕಾರಿ ನೌಕರರು ಬೀದಿಗಿಳಿದು ಕರ್ನಾಟಕ ರಾಜ್ಯದಲ್ಲಿ ಏನು ಬೆಂಗಳೂರಿನ ಏನು ಅರಮನೆ ಮೈದಾನದಲ್ಲಿ ಕೂಡಿದ್ದರು ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಯಾವುದೇ ರೀತಿಯಾಗಿ ಒಂದು ವೇತನ ಆಯೋಗ ನೀಡ್ತೀನಿ ಅಂತ ಹೇಳಿದರು, ನೀಡೋ ಯಾವಾಗ ನೀಡ್ತೀನಿ ಅಂತ ಹೇಳಿಲ್ಲ. ಹಾಗಾಗಿ ಸರ್ಕಾರಿ ನೌಕರರು ಅವರ ವಿರುದ್ಧವಾಗಿ ಘೋಷಣೆಯನ್ನು ಕೂಗಿದ್ದು ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ ಸಮಾವೇಶದಲ್ಲಿ. ಜೊತೆಗೆ ನಾವು ನೋಡ್ತಾ ಹೋದರೆ 7th Pay Commission ಕರ್ನಾಟಕ ಬಹಳಷ್ಟು ಇಂಪಾರ್ಟೆಂಟ್ ಪಡೆಯಲಿದೆ ಇನ್ನು ಮುಂದಿನ ದಿನಗಳಲ್ಲಿ. ಏನಂದರೆ ಇನ್ನು 1 ತಿಂಗಳ ಒಳಗಾಗಿ ಏನಾದರೂ ವೇತನ ಆಯೋಗ ನೀಡಲಿಲ್ಲ ಅಂದರೆ ರಾಜ್ಯದ ಸರ್ಕಾರದ ಮೇಲೆ ಸರ್ಕಾರಿ ನೌಕರರು ಬಹಳ ತೀಕ್ಷ್ಣವಾಗಿ ಈಗಾಗಲೇ 1 ಸಲ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಿದರು, ಆ ರೀತಿಯಂಥ ಒಂದು ಮುಷ್ಕರ ಮಾಡ್ತೀವಿ ಎಂಬುದ್ರ ಬಗ್ಗೆ ಸುಳಿವುಗಳು ಸಹ ನೀಡ್ತಾ ಇದ್ದಾರೆ. ಹಾಗಿದ್ದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು, ವಿವಿಧ ಸಂಘಟನೆಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆದರೆ
ಈಗ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ರಾಜ್ಯದಲ್ಲಿ ಈ ರೀತಿಯಾದಂಥ ಕ್ರಮ ಕೈಗೊಳ್ಳೋದಕ್ಕೆ ಆಗೋದಿಲ್ಲ ಎಂಬುದ್ರ ಬಗ್ಗೆ ನೀವು ಸಹ ಒಂದು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಎಂಬುದ್ರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಧ್ಯಕ್ಷರಾಗಿರುವಂಥ ಷಡಾಕ್ಷರಿ ಅವರು ಹೇಳಿರುವಂಥ ಮಾತು. ವರದಿ ಜಾರಿಗೆ ಸರ್ಕಾರದ ನಿಧಾನಗತಿ ಏನೆಲ್ಲ ಕಾರಣವಿದ್ದಾವೆ, ನಿಧಾನಗತಿ ಯಾಕಿದೆ, ರಾಜ್ಯದಲ್ಲಿ ಯಾವಾಗ ಬರಬಹುದು ವೇತನ ಆಯೋಗ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಸರ್ಕಾರಿ ನೌಕರರು. ರಾಜ್ಯ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆಯಲ್ಲಿಯೇ ವೇತನ ಆಯೋಗದ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸಿದ್ರು. ನಿಮ್ಗೆಲ್ಲ ಗೊತ್ತಿದೆ, ಬಜೆಟ್ಗಾಗಿ ಕಾದು ಕುಳಿತಿದ್ರು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು. ಆ ಒಂದು ಬಜೆಟ್ನಲ್ಲಿ ಒಂದೇ ಒಂದು ಲೈನ್ನಲ್ಲಿ ಮುಗಿಸಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ನಿಮ್ಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ ಏನು ಹೇಳಿ ಮುಗಿಸಿದ್ರು ನಿಮಗೆಲ್ಲ ಗೊತ್ತಿದೆ. ಅದಾದ ನಂತರ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ದೊಡ್ಡ ಮಟ್ಟದ ಸಮಾವೇಶ ನಡೆಸಿ ಸರ್ಕಾರದ ಮೇಲೆ ಒತ್ತಡ ಹೇರುವ ಕೆಲಸ ಮಾಡಿತ್ತು. ಏನಂದರೆ ಬಜೆಟ್ ಮಂಡನೆ ಮಾಡಿದಾಗ ಸರ್ಕಾರಿ ನೌಕರರು ಭುಗಿಲೆದ್ದಿದ್ರು, ಅದನ್ನು ಶಾಂತ ಮಾಡೋದಕ್ಕೆ ರಾಜ್ಯದಲ್ಲಿ ಒಂದು ಏನು ಮಾಡಿದ್ರಂದರೆ ಸರ್ಕಾರಿ ನೌಕರರ ಸಮಾವೇಶವನ್ನು ಮಾಡಿದರು. ನಾನು ಆವಾಗಲೇ ಉಲ್ಲೇಖ ಮಾಡಿದ್ದೀನಿ, ರಾಜ್ಯದಲ್ಲಿ ಬೃಹತ್ವಾದಂಥ ಸಮಾವೇಶ ಮಾಡಿದರು ಬೆಂಗಳೂರಿನಲ್ಲಿ. ಆ ಒಂದು ಸಮಾವೇಶಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಏನು ಸರ್ಕಾರಿ ನೌಕರರ ಶಕ್ತಿ ಪ್ರದರ್ಶನವಾಗಿತ್ತು. ಆವಾಗ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರೆಸಿ ಶಕ್ತಿ ಪ್ರದರ್ಶನವನ್ನು ಮಾಡಲಾಗಿತ್ತು, ನೌಕರರ ಶಕ್ತಿ ಪ್ರದರ್ಶನ. ಅಂದು ಕೂಡ ಸಮಾವೇಶದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಅವರು ಬರೀ ಭರವಸೆಯನ್ನು ನೀಡಿದರು, ಹಾಗಾಗಿ ಘೋಷಣೆಯನ್ನು ಹಾಗೆ ಉಳಿಸಿಕೊಂಡಿದ್ದು ಅದಕ್ಕೆ ತಕ್ಕಂತೆ ಲೋಕಸಭಾ ಚುನಾವಣೆ ಎದುರಾಯಿತು ಎಂಬುದರ ಬಗ್ಗೆ. ಏನಂದರೆ ರಾಜ್ಯದಲ್ಲಿ ಒಂದೊಂದಾಗಿ ಯಾವ ರೀತಿಯಾಗಿ ಹಂತ ಹಂತವಾಗಿ ನಡೀತು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡ್ತಾರೆ, ಒಂದೇ ಲೈನಲ್ಲಿ ಮುಗಿಸಿಬಿಡ್ತಾರೆ, ಕ್ಲಾರಿಫಿಕೇಶನ್ ಸಿಗೋದಿಲ್ಲ ನೌಕರರಿಗೆ. ಅದಾದ ನಂತರ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡ್ತಾರೆ, ಆ ಒಂದು ದೊಡ್ಡ ಮಟ್ಟದ ಸಮಾವೇಶದಲ್ಲಿ ಸರ್ಕಾರಿ ನೌಕರರಿಗೆ ಆಶ್ವಾಸನೆಗಳು ನೀಡ್ತಾರೆ, ಆದರೆ ಸರ್ಕಾರಿ ನೌಕರರು ಅದಕ್ಕೆ ಕ್ಯಾರೆ ಅನ್ನೋದಿಲ್ಲ. ಹಾಗಾಗಿ ಅದು ಆದ ನಂತರ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಏನು ಅದಕ್ಕೆ ತಕ್ಕಂತೆ ಲೋಕಸಭಾ ಚುನಾವಣೆ ಒದಗುತ್ತೆ. ಲೋಕಸಭಾ ಚುನಾವಣೆ ಬಂದಾಗ ನಿಮಗೆಲ್ಲ ಗೊತ್ತಿದೆ, ಎರಡು ಹಂತದ ಚುನಾವಣೆ ಈಗ ಮುಗಿದಿದೆ. ರಾಜ್ಯ ಸರ್ಕಾರಿ ನೌಕರರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರೆಷರ್ ಅನ್ನು ಹಾಕುವ ಒಂದು ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ನೋಡ್ತಾ ಇದ್ದೀರಾ ನೆಕ್ಸ್ಟು ಯಾವ ರೀತಿ ಅಂತ, ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಇದೆ, ಇದಕ್ಕೆ ಸಂಬಂಧಿಸಿದಂಥ ಎಲ್ಲ ರೀತಿಯಂಥ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ರಾಜ್ಯದಲ್ಲಿ ಡಿಲೇ ಆಗೋದಕ್ಕೆ ಯಾರು ಕಾರಣ, ನೇರ ಹೊಣೆ ಯಾರು ಎಂಬುದ್ರ ಬಗ್ಗೆ ಸಹ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ದಯವಿಟ್ಟು ಮಾಹಿತಿ ನೋಡ್ತಾ ಇರೋರು ಎಲ್ಲರೂ ಸಹ ಲೈಕ್ ಮಾಡಿದ್ರೆ ಮಾಹಿತಿ ಎಲ್ಲರಿಗೂ ಸಹ ತಲುಪುತ್ತದೆ, ನಿಮಗೆ ನಿಖರವಾದಂಥ ಮಾಹಿತಿಯನ್ನು ನೀಡುವಂಥ ಕೆಲಸ ನಾವು ಮಾಡ್ತಾ ಇರ್ತೀವಿ. ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರರ ಮೂಲ ವೇತನದ ಶೇಕಡ ಎಷ್ಟು, 27.5% ಹೆಚ್ಚಳ ಮಾಡಲು ಶಿಫಾರಸು ಮಾಡಿದೆ. ನಿಮಗೆಲ್ಲ ಗೊತ್ತಿದೆ 7ನೇ ವೇತನ ಆಯೋಗದ ಒಂದು ಸಮಿತಿ, ರಾಜ್ಯ 7ನೇ ವೇತನ ಆಯೋಗ ಮಾರ್ಚ್ 16ರಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಈ ವರದಿಯನ್ನು ಪರಿಶೀಲಿಸಿ ಸರ್ಕಾರ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಾಗುವುದಂತ ಮಾನ್ಯ ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ. ಆದರೆ ಅದು ಈಗಾಗಲೇ ಜಾರಿಯಾಗುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಎಂಬುದ್ರ ಬಗ್ಗೆ ಈ ಒಂದು ಪ್ಯಾರಾಗ್ರಾಫಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಅಂತ ಬೆಳವಣಿಗೆಗಳಿದ್ದಾವೆ ಎಂಬುದ್ರ ಬಗ್ಗೆ. 7ನೇ ವೇತನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾರ್ಚ್ 16ರಂದು ತಮ್ಮ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ, ಒಂದು ಕಾವೇರಿಯಲ್ಲಿ, ಅಲ್ಲಿ ಕಾವೇರಿ. ಆವಾಗ ರಾಜ್ಯದಲ್ಲಿ ಶೇಕಡ 27.5% ಹೆಚ್ಚಳ ಮಾಡಲು ಶಿಫಾರಸು ಮಾಡ್ತಾರೆ ವೇತನ ಆಯೋಗವನ್ನು. ಆವಾಗ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಪರಿಶೀಲಿಸಿ ಆರ್ಥಿಕ ಇಲಾಖೆಗೆ ಒದಗಿಸ್ತಾರೆ. ಆರ್ಥಿಕ ಇಲಾಖೆ ಇನ್ನೂ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಆ ಒಂದು ವರದಿಯನ್ನು ನೀಡಿಲ್ಲ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಿದ್ದಲ್ಲಿ ಸರ್ಕಾರ ಇದರ ಬಗ್ಗೆ ಸೂಕ್ತ ತೀರ್ಮಾನ ಕೈಗೊಳ್ಳುತ್ತದೆ ಅಂತ ಹೇಳಿದರು. ಯಾವ ರೀತಿಯಾದಂಥ ತೀರ್ಮಾನ ಕೈಗೊಳ್ಳಲಿದೆ ಎಂಬುದರ ಬಗ್ಗೆ ಇನ್ನು ಕೆಲವೇ ದಿನಗಳು ಕಾದು ನೋಡಬೇಕಾಗುತ್ತೆ. ಏಕೆಂದರೆ ರಾಜ್ಯದಲ್ಲಿ ಚುನಾವಣಾ ಮಾದರಿ ನೀತಿ ಸಂಹಿತೆ ಸಡಿಲಗೊಳಿಸುವಂತೆ ರಾಜ್ಯದಲ್ಲಿ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ. ಈಗ ರಿಪ್ಲೈ ಏನು ಬರುತ್ತೆ ಎಂಬುದರ ಬಗ್ಗೆಯೂ ಸಹ ಕೆಲವೇ ದಿನಗಳಲ್ಲಿ ನಮಗೆ ತಿಳಿಯಲಿದೆ. ಆದರೆ ಅದನ್ನು ಜಾರಿ ಮಾಡುವ ಭರವಸೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಎಂಬುದ್ರ ಬಗ್ಗೆ ರಾಜ್ಯದಲ್ಲಿ ಇನ್ನೂ ಯಾವುದೇ ರೀತಿಯಾಗಿ 7ನೇ ವೇತನ ಆಯೋಗ ಇಂಪ್ಲಿಮೆಂಟೇಷನ್ ಆಗುವ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ. ಅದಕ್ಕೆ ಇಂಟ್ರೆಸ್ಟನ್ನು ಸಹ ರಾಜ್ಯ ಸರ್ಕಾರ ತೋರ್ತಾ ಇಲ್ಲ ಎಂಬುದ್ರ ಬಗ್ಗೆ ಸರ್ಕಾರಿ ನೌಕರರು ಪ್ರಬಲವಾದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಜೊತೆಗಾಗಿ ರಾಜ್ಯದಲ್ಲಿ ಇನ್ನಷ್ಟು ಮಾಹಿತಿ ಏನಿದೆ, ಮಾಹಿತಿ ರಾಜ್ಯದ ಜೂನ್ 12ರ ತನಕ ಜಾರಿಯಾಗಲ್ಲ ವೇತನ ಆಯೋಗದ ವರದಿ. ನಾನು ಹೇಳಿದ್ನಲ್ಲ ಆವಾಗಲೇ, ರಾಜ್ಯದಲ್ಲಿ ಇನ್ನೂ
ಹಲವು ದಿನಗಳೇ ಬೇಕಾಗುತ್ತದೆ ರಾಜ್ಯ 7ನೇ ವೇತನ ಆಯೋಗ ಬರಬೇಕಾದ್ರೆ. ಏನಂದರೆ ಜೂನ್ 12ರ ತನಕ ಜಾರಿ ಆಗೋದಿಲ್ಲ. ಇದಕ್ಕೆ ಕಾರಣ ಏನಿದೆ ಅಂದರೆ ರಾಜ್ಯದಲ್ಲಿ ಚುನಾವಣಾ ಮಾದರಿ ನೀತಿ ಸಂಹಿತೆ. ಈಗಾಗಲೇ ಪತ್ರ ಬರೆಯಲಾಗಿದೆ, ಆದರೆ ರಿಪ್ಲೈ ಏನೂ ಬಂದಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಈ ಒಂದು ಗೆರೆಯವರೆಗೆ, ಈ ಒಂದು ಡೇಟ್ವರೆಗೆ ಕಾಯಬೇಕಾಗುತ್ತೆ ನೌಕರರು. ಏನಂದರೆ ಅದಕ್ಕೆ ಪ್ರಮುಖವಾದಂಥ ಕಾರಣಗಳಿದ್ದಾವೆ. ದೇಶದಲ್ಲಿ 7 ಹಂತದಲ್ಲಿ ಲೋಕಸಭಾ ಚುನಾವಣೆಗಳು ನಡೆಯುತ್ತಿವೆ. ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ, ರಾಜ್ಯದಲ್ಲಿ 2 ಹಂತದಲ್ಲಿ ಮತದಾನ ನಡೆದು ಚುನಾವಣೆ ಮುಗಿದಿದೆ. ರಾಜ್ಯದಲ್ಲಿ ಈಗಾಗಲೇ ಮುಗಿದಿದೆ, ಆದರೆ ಜೂನ್ 6ರ ತನಕ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರಲಿದೆ, ಲೋಕಸಭಾ ಚುನಾವಣಾ ನೀತಿ ಸಂಹಿತೆ. ಆದರೆ ಜೂನ್ 12ರ ತನಕ ಯಾಕೆ? ಯಾಕಂದರೆ 6 ಸ್ಥಾನಗಳಿಗೆ ವಿಧಾನ ಪರಿಷತ್ನ 6 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಅದಕ್ಕಾಗಿ ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರಲಿದೆ ಜೂನ್ 12ರ ತನಕ. ಹೀಗಾಗಿ ವೇತನ ಆಯೋಗದ ವರದಿ ಯಾವುದೇ ಅವಕಾಶ ಇರೋದಿಲ್ಲ ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಎಂಬುದರ ಬಗ್ಗೆ ಮಾಹಿತಿ. ನೀತಿ ಸಂಹಿತೆ ಸಡಿಲಗೊಳಿಸುವಂತೆ ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ. ನಾನು ಆವಾಗಲೇ ಉಲ್ಲೇಖ ಮಾಡಿದ್ದೇನೆ ಈ ಒಂದು ವಿಚಾರವನ್ನು. ಏನಂದರೆ ರಾಜ್ಯದ ಒಂದು ಸರ್ಕಾರ ಯಾವ ರೀತಿಯಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ತಮ್ಮ ಒಂದು ಪತ್ರವನ್ನು ಬರೆದಿದ್ದಾರೆ, ಯಾಕೆ ಬರೆದಿದ್ದಾರೆ, ಅದಕ್ಕೆ ಕಾರಣ ಇದೇನೆ. ಆದರೆ ಇದು ಯಾವುದೇ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ. ಆ ಒಂದು ಪ್ರತಿಕ್ರಿಯೆ ಬಂದ ತಕ್ಷಣವಾಗಿ ನೌಕರರಿಗೆ ಅದರ ಒಳಗಾಗಿನೇ, ಜೂನ್ 12ರ ಒಳಗಾಗಿನೇ ವೇತನ ಆಯೋಗ ಸಿಗಲಿದೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿ ಬರ್ತಾ ಇದೆ. ನೋಡ್ತಾ ಇದ್ದೀರಾ, ಶವಂತ್ ಪೇ ಕಮಿಷನ್ ಸ್ಯಾಲ್ರಿ ಹೈಕ್ ಸರ್ಕಾರಿ ನೌಕರರಿಗೆ ಒಂದು ಯಾವ ರೀತಿಯಾದಂಥ ಮಾಹಿತಿ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಇದ್ದೀರಾ. ಸರ್ಕಾರಕ್ಕೆ ಆರ್ಥಿಕ ಹೊರೆ, ಯಾವ ರೀತಿಯಾಗಿ ಆರ್ಥಿಕ ಹೊರೆ ಆಗಲಿದೆ, ಏನೆಲ್ಲ ಒಂದು ಆರ್ಥಿಕ ಹೊರೆಗೆ ಕಾರಣ, ನೌಕರರಿಗೆ ಅಷ್ಟೊಂದು ದುಡ್ಡು ಬೇಕಾ, ರಾಜ್ಯದ ಖಜಾನೆ ಖಾಲಿ ಆಗುತ್ತಾ ಸರ್ಕಾರಿ ನೌಕರರ ವೇತನ ಆಯೋಗ ನೀಡಿದರೆ ಎಂಬುದರ ಬಗ್ಗೆ ತಿಳಿದುಕೋಬೇಕಾಗುತ್ತದೆ ಸರ್ಕಾರಿ ನೌಕರರು. ಸರ್ಕಾರಕ್ಕೆ ಆರ್ಥಿಕ ಹೊರೆ ಎಂಬುದರ ಬಗ್ಗೆ ಇಲ್ಲಿ ಬರೆಯಲಾಗಿದೆ. ಏನಿದೆ ಆರ್ಥಿಕ ಹೊರೆ, ಯಾಕೆ ಆರ್ಥಿಕ ಹೊರೆ ಎನ್ನಲಾಗಲಿ? ಇಲ್ಲಿ 7ನೇ ವೇತನ ಆಯೋಗದ ವರದಿ ಜಾರಿಯಾದರೆ 17,000 ಕೋಟಿ ರೂಪಾಯಿ ಹೊರೆ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ನಿಮಗೆಲ್ಲ ಗೊತ್ತಿದೆ ವೇತನ ಹೆಚ್ಚಳವಾದರೆ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಆಗಲಿದೆ. ಈ 17,000 ಕೋಟಿ ರೂಪಾಯಿ ಅಷ್ಟೇ ಹೊರೆ ಆಗ್ತಾ ಇದೆ, ಆದರೆ ಗ್ಯಾರಂಟಿ ಯೋಜನೆಗಳಿಗೆ 70,000 ಕೋಟಿ ಹೊರೆ ಆಗ್ತಾ ಇದೆ. ಅದು ಯಾವುದೇ ರೀತಿಯಂತ ಲೆಕ್ಕಕ್ಕಿಲ್ಲ. ಈ ನಿಟ್ಟಿನಲ್ಲಿಯೂ ಸರ್ಕಾರ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುತ್ತಿದೆ. ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಗ್ಯಾರಂಟಿಗಳನ್ನು ಘೋಷಿಸಿದ್ದ ಸರ್ಕಾರ ಅವುಗಳ ಅನುಷ್ಠಾನಕ್ಕೆ ಕೋಟ್ಯಾಂತರ ರೂಪಾಯಿ ಮೀಸಲಿಡುತ್ತಿದೆ. ಹೀಗಾಗಿ ವೇತನ ಆಯೋಗ ಜಾರಿ ವಿಚಾರದಲ್ಲಿ ನಿಧಾನಗತಿ ಅನುಸರಿಸುತ್ತಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ನೋಡ್ತಾ ಇದ್ರ, ಗ್ಯಾರಂಟಿ ಯೋಜನೆ ಘೋಷಿಸಿದ್ದ ಸರ್ಕಾರ ಅವುಗಳ ಅನುಷ್ಠಾನಕ್ಕೆ ಕೋಟ್ಯಾಂತರ ರೂಪಾಯಿ ಇಡ್ತಾ ಇದೆ, ಆದರೆ 17,000 ಕೋಟಿ ರೂಪಾಯಿ ಮಾತ್ರ ರಾಜ್ಯದ 7ನೇ ವೇತನ ಆಯೋಗಕ್ಕೆ ನೀಡೋದಕ್ಕೆ ಕೊಂಚ ನಿಧಾನಗತಿ, ಕೊಂಚ ಇಲ್ಲಿ ಅನುಮಾನದ ಎಡೆ ಮಾಡಿಕೊಡ್ತಾ ಇದೆ ಸರ್ಕಾರದ ಒಂದು ನಡೆ ಎಂಬುದರ ಬಗ್ಗೆ ಮಾಹಿತಿ. ಇತ್ತ 7ನೇ ವೇತನ ಆಯೋಗದ ವರದಿಯನ್ನು ಆರ್ಥಿಕ ಇಲಾಖೆ ಇನ್ನೂ ಪರಿಶೀಲಿಸಿಲ್ಲ. ಇದರ ಬಗ್ಗೆ ಪುಷ್ಟಿಯನ್ನು ಮಾಡಿದ್ದಾರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಚಡಕ್ಚೇರಿ ಅವರು. ಏನಂದರೆ ಈಗಾಗಲೇ ಆರ್ಥಿಕ ಇಲಾಖೆಗೆ ವರದಿ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಆದರೆ ಆ ಒಂದು ಆರ್ಥಿಕ ಇಲಾಖೆ ಇನ್ನೂ ಪರಿಶೀಲನೆ ಮಾಡಿ ವರದಿ ರಾಜ್ಯದ ಸರ್ಕಾರಕ್ಕೆ ವಾಪಸ್ ನೀಡಿಲ್ಲ. ಆ ಒಂದು ಕೆಲಸ ರ್ಯಾಪಿಡ್ ಆಗಿ ತಕ್ಷಣವಾಗಿ ಆಗಬೇಕಾಗಿದೆ. ಆರ್ಥಿಕ ಇಲಾಖೆ ಇದಕ್ಕೆ ಸಂಬಂಧಿಸಿದಂತೆ ನಿಗಾ ವಹಿಸಿ ದಯವಿಟ್ಟು 7ನೇ ವೇತನ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಪರಿಶೀಲನೆ ಮಾಡಿ ನೀಡಲೇಬೇಕು, ಆದಷ್ಟು ಬೇಗ, ಕೆಲವೊಂದಿಷ್ಟು ದಿನಗಳ ಒಳಗಾಗಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರದಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದ್ದಾರೆ, ಅದು ಗೊತ್ತಿರುವಂಥ ಒಂದು ವಿಚಾರ. ಜೊತೆಗೆ ಇದು ಕೂಡ ವರದಿ ಅನುಷ್ಠಾನದ ನಿಧಾನಗತಿಗೆ ಕೊಡುಗೆ ನೀಡುತ್ತಿದೆ ಎಂಬುದರ ಬಗ್ಗೆ. ರಾಜ್ಯದಲ್ಲಿ ನೀವು ನೋಡಿದ್ರಿ ಆರ್ಥಿಕ ಸರ್ಕಾರಕ್ಕೆ ಆರ್ಥಿಕ ಹೊರೆ ಎಂಬುದರ ಬಗ್ಗೆ ಪಾಯಿಂಟ್ ಇದೆ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಜೂನ್ 12ರ ತನಕ ಜಾರಿ ಆಗಲ್ಲ ವೇತನ ಆಯೋಗದ ವರದಿ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ರಾಜ್ಯದಲ್ಲಿ ವರದಿ ಜಾರಿಗೆ ಸರ್ಕಾರದ ನಿಧಾನಗತಿ ತಿಳ್ಕೊಂಡಿದ್ದೀವಿ. ರಾಜ್ಯದಲ್ಲಿ ಯಾವ ರೀತಿಯಾದಂಥ ಒಂದು ಸೆವೆಂತ್ ಪೇ ಕಮಿಷನ್, ನೀತಿ ಸಂಹಿತೆ, ಆರ್ಥಿಕ ಬಿಕ್ಕಟ್ಟು, 7ನೇ ವೇತನ ಆಯೋಗ ವರದಿ ಜಾರಿಗೆ ನಿಧಾನಗತಿ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಾ. ಯಾಕೆ ನಿಧಾನಗತಿ ಇದೆ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ರಾಜ್ಯ 7ನೇ ವೇತನ ಆಯೋಗ, ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಏನು ಮಾಡ್ತಾ ಇದೆ, ವಿವಿಧ ಸರ್ಕಾರಿ ನೌಕರ ಸಂಘಟನೆಗಳು ಏನು ಹೇಳ್ತಾ ಇದ್ದಾವೆ, ಮತ್ತು ರಾಜ್ಯದ ಸರ್ಕಾರಿ ನೌಕರ ನಿಲುವೇನಿದೆ, ಇಲ್ಲಿ ಏನು ಪ್ರಶ್ನೆಗಳು ಏನಿದ್ದಾವೆ, ಉತ್ತರ ಅದಕ್ಕೆ ಏನಿದ್ದಾವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನನ್ನು ಮಾಡಿದ್ದೀವಿ. ದಯವಿಟ್ಟು ಮಾಹಿತಿ ನೋಡ್ತಾ ಇರೋರು ಎಲ್ಲರೂ ಸಹ ಲೈಕ್ ಮಾಡಲಿಲ್ಲ ಅಂದರೆ ಮಾಹಿತಿ ಎಲ್ಲರಿಗೂ ಸಹ
ಸೇರಾಗೋದಿಲ್ಲ. ಹಾಗಾಗಿ ರಾಜ್ಯದ ನೌಕರರ ಎಲ್ಲರಿಗೂ ಸಹ ಮಾಹಿತಿ ತೊರಪಲಿ, ಯಾಕಂದರೆ ನೌಕರರಿಗೆ ತಿಳಿಲಿ ಏನಿದೆ, ಯಾಕೆ ಈ ರೀತಿ ಅಂತ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ರಾಜ್ಯದಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾಕೆ ನಿಧಾನಗತಿ ಆಗ್ತಾ ಇದೆ, ರಾಜ್ಯದಲ್ಲಿ ಸರ್ಕಾರವೇ ಈ ರೀತಿಯಾಗಿ ಮಾಡ್ತಾ ಇದೆಯಾ, ಅಥವಾ ಈ ಪರಿಸ್ಥಿತಿಗಳು ಈ ರೀತಿ ಆಗ್ತಾ ಇದ್ದಾವೆ, ಅಥವಾ ಇದಕ್ಕೆ ಚುನಾವಣೆಗಳೇ 100ಕ್ಕೆ 100ರಷ್ಟು ಇದಕ್ಕೆ ಕಾರಣವ, ಅಥವಾ ಇಲ್ಲಿ ಸರ್ಕಾರಗಳು ಸರ್ಕಾರಿ ನೌಕರರ ಮೇಲೆ ಒಂದು ಯಾವುದೇ ರೀತಿಯಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ವ ಎಂಬುದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ. ಹಾಗಾಗಿ ಸರ್ಕಾರಿ ನೌಕರರಿಗೆ ಎಷ್ಟು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ನೀಡಿದರೆ ಅದು ಒಳ್ಳೆಯ ಫಿಟ್ಮೆಂಟ್ ಆಗಲಿದೆ, ನಿಮ್ಮ ಒಂದು ಅಭಿಪ್ರಾಯ? ಯಾಕಂದರೆ 6ನೇ ವೇತನ ಆಯೋಗದ ಅಡಿಯಲ್ಲೇ ಸರ್ಕಾರ 30% ಅಷ್ಟು ಫಿಟ್ಮೆಂಟ್ ನೀಡಿದೆ. ಹಾಗಾಗಿ 7ನೇ ವೇತನ ಆಯೋಗ ಕನಿಷ್ಠ 40% ಅಷ್ಟು ನೀಡಬೇಕು ಅಂತ ಇಲ್ಲಿ ನಮ್ಮ ಒಂದು ಆಶಯ. ಸರ್ಕಾರಿ ನೌಕರರ ನಿಲುವೇನಿದೆ ಎಂಬುದರ ಬಗ್ಗೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಎಲ್ಲರಿಗೂ ಧನ್ಯವಾದ. ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ರಾಜ್ಯ ಸರ್ಕಾರದಲ್ಲಿ ಯಾರು ಇದಕ್ಕೆ ನೇರ ಹೊಣೆ ಈ ಒಂದು ವಿಳಂಬಕ್ಕೆ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.